ರುದ್ರ, ಅಲ್ಲಿ ಏನಾಗಿತ್ತು? ಅವರೆಲ್ಲ ನನ್ನ ರಕ್ತದ ಮೇಲೆ ಪ್ರಯೋಗ ಮಾಡಿದ್ದಾರೆ. ಅವ್ರು ನನ್ನ ಮುಖ ನೋಡಿದ್ದಾರೆ. ಈಗ ಏನೂ ಆಗಲ್ಲ, ಯಾಕಂದ್ರೆ ರೂಪ ಬದಲಿಸೋ ನಾಗ ನಾಗಕನ್ನಿಕೆ 100 ವರ್ಷ ತಪಸ್ ಮಾಡಿದ್ಮೇಲೆ ತಮ್ಮ ಸ್ವರೂಪಕ್ಕೆ ಬರ್ತಾರೆ. ನನ್ನ ತಪಸ್ಸು ಪೂರ್ಣ ಆದ್ಮೇಲೆ ನನ್ನ ರೂಪ ಬೇರೆದೇ ಆಗಿತ್ತು. ಉದ್ದ ಕೂದ್ಲು, ಎದೆ ತನಕ ಗಡ್ಡ, ದಪ್ಪ ಮೀಸೆ. ಅವ್ರು ನನ್ನನ್ನು ಗುರುತಿಸೋಕೆ ಸಾಧ್ಯನೇ ಇಲ್ಲ. ಇವತ್ ನಾನು ನಿನ್ ಇನ್ನೊಬ್ಬ ಕೊಲೆಗಾರನ್ನ ಮುಗ್ಸಿದ್ದೀನಿ. ನನ್ ಎರಡನೇ ಸೇಡು ಮುಗ್ದಿದೆ. ಜೈ ಮಾದೇಶ್ವರ. ಪ್ಲೀಸ್ ಚೆಕ್ ಮಾಡಿ, ಎಮರ್ಜೆನ್ಸಿ ಇದೆ ಡಾಕ್ಟರ್. ಈ ಜೇನು ಹುಳಕ್ಕೆ ಏನಾದ್ರೂ ಆಗ್ಬಿಟ್ರೆ ಆ ರಾಣಿ ಜೇನು ಅವಂತಿಕಾ ಯಾರನ್ನು ಸುಮ್ಮನೆ ಬಿಡಲ್ಲ. ಇವ್ರ ತಲೆಯಿಂದ ತುಂಬಾ ರಕ್ತ ಹೋಗಿದೆ. ಏನಾದ್ರೂ ಹೇಳಿ ಡಾಕ್ಟರ್. ಡಾಕ್ಟ್ರೇ, ಏನು ಅಪಾಯ ಇಲ್ಲ ತಾನೆ? ಸರಿ ಹೋಗ್ತಾರಲ್ವಾ? ಏನಾದ್ರೂ ಮಾತಾಡಿ. ಐ ಆಮ್ ಸಾರಿ, ತುಂಬಾ ತಡವಾಗಿ ಕರ್ಕೊಂಬಂದಿದ್ದೀರಾ. ಇವ್ರಾಗ್ಲೇ ತಿರೋಗಿದ್ದಾರೆ. ಹೀಸ್ ನೋ ಮೋರ್. ಏನು? ವಾಟ್? ನನ್ನ ತಾಯಿ ಎರಡನೇ ಕೊಲೆಗಾರನು ಹೋದ. ಹೀಸ್ ಡೆಡ್. ಇವ್ರು ತೀರ್ ಹೋಗ್ಬಿಟ್ರ. ಹೇಗ್ ಸಾಧ್ಯ? ಇವ್ರು ಯಾರು ಅಂತ ನಿಮಗ್ ಗೊತ್ತಿಲ್ಲ. ಇವರ ಮಾಹಿತಿ ಅಂದ್ರೆ ಇವರು ವಿಕ್ರಮ್ ಮಹೇಶ್ಮತಿ ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಹಸ್ಬೆಂಡ್. ಅವಳಗ್ ಗೊತ್ತಾದ್ರೆ ಅವಳು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಾನು ಏನ್ ಹೇಳ್ತಿರೋದು ಅಂದ್ರೆ ರಾಕಿ, ಅವಳು ಹುಚ್ಚಿ ಆಗ್ಬಿಡ್ತಾಳೆ ಕಣು. ಸಮಾಧಾನ ಮಾಡ್ಕೊಳ್ಳಿ ನೋಡಿ, ನಾವೆಲ್ಲ ಚೆಕ್ ಮಾಡಿದೀವಿ, ಈಗ ನಾವೇನು ಮಾಡಕ್ಕಾಗಲ್ಲ. ಹೀಸ್ ಡೆಡ್. ಎಂತ ಒಳ್ಳೆ ಮನುಷ್ಯ, ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು. ಮಹೇಶ್ಮತಿ, ಇವರಿಲ್ಲದೆ ಅವಂತಿಕ ಬದುಕ ಸಾಧ್ಯನೇ ಇಲ್ಲ. ನಾನು ಹೇಳಿದ್ದು ಅವಳದ್ದು ಸತ್ಯ ಹೋಗ್ತಾಳೆ ರಾಕಿ. ಸಮಾಧಾನ ಮಾಡ್ಕೊಳ್ಳಿ, ಎಲ್ರಿಗೂ ಎಂತ ಮಾಡ್ಬೇಕು? ಇವ್ರ ಅಂತಿಮ ಸಂಸ್ಕಾರ ಮಾಡ್ಲೇಬೇಕು. ದೊಡ್ಡ ರಾಕಿ, ನೀನ್ ದೊಡ್ಡಮ್ಮನ ನೋಡ್ಕೋ, ನಾನು ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಬಾಡಿನ ಒಳಗಡೆ ತಗೊಂಡೋಗಿ. ನೀನೇನು ಚಿಂತೆ ಮಾಡಬೇಡ, ವಿಕ್ರಮ್ನ ಅಂತ್ಯ ಸಂಸ್ಕಾರನೂ ನಾನೇ ಮಾಡ್ತೀನಿ.
ಅವನ್ ಬಾಡಿ ಸುಡೋವರೆಗೂ ನಾನು ಅಲ್ಲಿಂದ ಎಲ್ಲೂ ಹೋಗಲ್ಲ. 8 ಜನ ಇದ್ರು, ಇಬ್ರು ಸತ್ರು, 6 ಜನ ಇದಾರೆ. ಎಲ್ಲಾರ್ ಸಾವಿನ ಮಂತ್ರ ನಾನೇ ಹೇಳ್ತೀನಿ. ಒಬ್ಬೊಬ್ಬರನಾಗೆ ಎಲ್ಲಾರನ್ನೂ ಸ್ಮಶಾನಕ್ಕೆ ಕಳಿಸ್ತೀನಿ. ಸಾವು ಹೇಗಾಯ್ತು ಅಂತ ಗೊತ್ತಾಯ್ತಾ? ಪಾರ್ಟಿಲಿ ತುಂಬಾ ಕುಡ್ದಿದ್ರು, ಎಲ್ಲೋ ಜಾರಿ ಕೆಳಗೆ ಬಿದ್ದಿರ್ಬೇಕು. ತಲೆಗೆ ಇಷ್ಟು ಪೆಟ್ಟು ಬಿದ್ರೆ ಯಾರೂ ಉಳಿಯಲ್ಲ. ವಿಕ್ರಮ್ನ ಪೂಲ್ನಿಂದ ತೆಗೆದಾಗ ಅವನ ಕತ್ನಲ್ಲಿ ಗರುಡ ಕವಚ ಇರಲಿಲ್ಲ. ಅಂದ್ರೆ ಆ ನಾಗ ಮೊದಲು ವಿಕ್ರಮ್ ಕತ್ನಿಂದ ಗರುಡ ಕವಚ ತೆಗೆದು ನಂತರ ಅವನ ಪ್ರಾಣ ತೆಗೆದಿದ್ದಾನೆ. ಇದು ಅದೇ ನಾಗನ ಕೆಲಸ. ಕೊಳ್ಳಿ ನೀನೇ ಇಡು. ಮಣಿನ ರಾಕಿನೂ ಹಾಕೊಂಡಿರ್ಬೇಕು, ಆದ್ರೆ ಅವನ್ ಹಾಕೊಂಡಿರೋದ್ ನನಗೆ ಯಾಕೆ ಕಾಣಿಸ್ಲಿಲ್ಲ? ನೋಡ್ಬೇಕು, ಆದ್ರೆ ಹೇಗೆ? ಇದೇನ್ ಮಾಡ್ದೆ ನೀನು? ಪೆನ್ ಚೆಕ್ ಮಾಡ್ತಿದ್ದೆ. ಚೆಕ್ ಮಾಡ್ತಿದ್ದೆ. ಐ ಆಮ್ ಸೋ ಸಾರಿ. ಒಂದ್ ಕೆಲಸ ಮಾಡು, ನಿನ್ ಶರ್ಟ್ ಪಿಚ್ ಕೊಡು, ನಾನು ಕ್ಲೀನ್ ಮಾಡ್ಕೊಡ್ತೀನಿ. ಸೂಪರ್ಬ್. ಐ ಮೀನ್ ಶರ್ಟ್ ತೆಗೆಯೋದು ಒಂದೊಳ್ಳೆ ಐಡಿಯಾನೇ ಮಿಸ್ಸಸ್ ನಿಕುಂಜ್. ಏನ್ ಚೆಕ್ ಮಾಡ್ತೀಯ? ಬಾಡಿ, ಮಸಲ್ಸ್, ಯು ನೋ ವಾಟ್, ನನ್ಗ್ಯಾಕೋ ಈ ನೋಟ ಸರಿ ಅನ್ನಿಸ್ತಾ ಇಲ್ಲ. ಆಯ್ತು, ಬಿಚ್ ಬೇಡ. ಒಂದ್ ಕೆಲಸ ಮಾಡು, ಇಡೀ ಜಿಮ್ನ ಇದೇ ಶರ್ಟ್ ಹಾಕೊಂಡಿರು, ಆಮೇಲೆ ಕಲೆ ಹೋಗ್ಲಿಲ್ಲ ಅಂತ ನನ್ನ ಹತ್ರ ಹೇಳು. ಅಯ್ಯೋ ಅಯ್ಯೋ, ಜಸ್ಟ್ ಲಿಸನ್, ತಮಾಷೆ ಮಾಡ್ತಾ ಇದ್ದೆ. ಶರ್ಟ್ ತೆಗಿಬೇಕು ತಾನೆ, ಅದೇನು ದೊಡ್ಡ ವಿಷಯ? ತಗೋ. ಹೇ, ರಾಕಿ ಏನಾದರೂ ನನ್ನ ಮುಟ್ಬಿಟ್ರೆ ನನ್ನ ನಿಜವಾದ ರೂಪ ಬಂದ್ಬಿಡುತ್ತೆ, ನನ್ನ ನಾಗಕನ್ನಿಕೆ ಅಂತ ಅವನು ಗೊತ್ತಾಗ್ಬಿಡುತ್ತೆ. ರಾಕಿ ನನ್ನ ಮುಟ್ಟಿದ್ರು ಯಾಕೆ ಏನೋ ಆಗ್ಲಿಲ್ಲ. ಅವತ್ತು ಆಗ್ಯಾರ ಚಲೆ, ನನಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನೀನ್ ಈ ಶರ್ಟ್ ತೆಗಿ, ನಾನು ಬೇರೆದೇನಾದ್ರು ತಗೊಂಡು ಬರ್ತೀನಿ. ವಾಟ್ ಆರ್ ರೊಮ್ಯಾಂಟಿಕ್. ಹಲೋ. ಹಾಂ ಹಾಂ, ನಾವು ಬರೀ 6 ಜನ, ಬೇರೆ ಯಾರೂ ಇಲ್ಲ. ಮತ್ತು ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಬರೀ ನಮ್ಮ 6 ಜನಗಳ ಮಧ್ಯನೇ ಇರಬೇಕು. ಓಕೆ? ಅಯ್ಯೋ, ಅಫ್ಕೋರ್ಸ್, ಮೀಟ್ ಮಾಡಬೇಕು. ನಾನೇ ಅಲ್ಲಿಗೆ ಬರ್ತೀನಿ. ಹಾಂ, ನೀನು ಅಲ್ಲೇ ಇರು. ಐ ವಿಲ್ ಸೀ ಯು, ಬಾಯ್. ಯಾ ಥ್ಯಾಂಕ್ ಯು.
ನಾನು ರುದ್ರಂಗೆ ಹೇಳಬೇಕಾಗುತ್ತೆ, ಇವರೆಲ್ಲ ಸೇರ್ಕೊಂಡು ಏನೋ ಒಂದು ಪ್ಲಾನ್ ಮಾಡ್ತಿದ್ದಾರೆ ಅಂತ. Huh.